ಗೌರವಾನ್ವಿತ ಎಚ್ ಡಿ ದೇವೇಗೌಡರು ಭಾರತದ ಪ್ರಧಾನಮಂತ್ರಿಯಾಗಿ ಇಪ್ಪತ್ತೈದನೇ ವರ್ಷದ ಸಂದರ್ಭ ಹಾಸನ ಜಿಲ್ಲೆಯ ಹೊಳೆನರಸಿಪುರ ತಾಲೂಕಿನ ಒಂದು ಸಣ್ಣ ಗ್ರಾಮ ಹರದನಹಳ್ಳಿನಲ್ಲಿ ಅತ್ಯಂತ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದವರೊಬ್ಬರು ಭಾರತದ ಪ್ರಧಾನಮಂತ್ರಿಗಳಾದರು ಅದು ಪ್ರಪ್ರಥಮ ಬಾರಿಗೆ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದರು ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯನೇ ಭಾರತದ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಇರುವಂಥ ಒಂದು ಶಕ್ತಿಯ ಪ್ರತೀಕವಾಗಿ ಸಾಮಾನ್ಯ ರೈತನೊಬ್ಬ ಭಾರತದ ಪ್ರಧಾನಮಂತ್ರಿ ಆಗಿರೋಂಥದ್ದು ನಮ್ಮ ವ್ಯವಸ್ಥೆ ಬಗ್ಗೆ ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ ದೇವೇಗೌಡರ ರಾಜಕೀಯ ಜೀವನ ಪ್ರತಿ ಹೆಜ್ಜೆಯೂ ಕೂಡ ಒಂದೊಂದು ಸವಾಲೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾವನ್ನು ಪಡೆದು ಸಹಕಾರಿ ಸಂಘಗಳ ಮುಖಾಂತರ ರಾಜಕಾರಣ ಪ್ರವೇಶ ಮಾಡಿ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಒಬ್ಬ ಕಾರ್ಯಕರ್ತ ಮತ್ತು ಮುಖಂಡರಾಗಿ ಕಾರ್ಯನಿರ್ವಹಿಸಿ ಅನೇಕ ಅಂದಿನ ರಾಜಕೀಯ ದಿಗ್ಗಜರುಗಳೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲೇ ಒಡನಾಟವನ್ನು ಹೊಂದಿದ್ದಂಥವರು ಸಾವಿರದ ಒಂಬೈನೂರ ಅರವತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೋ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟನ್ನು ನಿರಾಕರಿಸಿದಂಥ ಸಂದರ್ಭದಲ್ಲಿ ತಮ್ಮಲ್ಲಿದ್ದಂಥ ಛಲವನ್ನು ಪಣಕ್ಕೊಡ್ಡಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದಂಥ ಮಾನ್ಯ ದೇವೇಗೌಡರು ಒಬ್ಬ ಪ್ರಭಾವಿ ಮುಖಂಡರಾಗಿ ಬೆಳೆದಂಥ ರೀತಿ ನಿಜಕ್ಕೂ ಕುತೂಹಲಕರವಾಗಿರುವಂಥದ್ದು ಪ್ರಪ್ರಥಮ ಅಧಿವೇಶನದಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ಗೊತ್ತುವಳಿಯನ್ನು ಮಂಡಿಸುವಷ್ಟರ ಮಟ್ಟಿಗೆ ಅವರಿಗೆ ವಿಷಯದ ಬಗ್ಗೆ ಪರಿಣಿತಿ ಇತ್ತು ಮತ್ತು ರೈತರ ಮತ್ತು ನೀರಾವರಿ ವಿಚಾರದಲ್ಲಿ ಬದ್ಧತೆಯೂ ಕೂಡ ಇತ್ತು ಅರವತ್ತೇಳರ ಚುನಾವಣೆಯಲ್ಲೂ ಪಕ್ಷೇತರಾಗಿ ಆಯ್ಕೆಯಾದ ನಂತರ ಅರವತ್ತೊಂಬತ್ತರ ಕಾಂಗ್ರೆಸ್ ವಿಭಜನೆಯ ಸಂದರ್ಭದಲ್ಲಿ ತಮಗೆ ಯಾರು ಟಿಕೆಟನ್ನು ಅರವತ್ತೆರಡು ಮತ್ತು ಅರವತ್ತೇಳರಲ್ಲಿ ನಿರಾಕರಿಸಿದ್ರೋ ಅವರೊಟ್ಟಿಗೆ ಒಡನಾಟವನ್ನು ಹೊಂದಿದ್ದರು ಅದರ ಬದಲಿಗೆ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಆದಂಥ ಆಡಳಿತ ಕಾಂಗ್ರೆಸ್ಸನ್ನೇನಾದರೂ ಅವರು ಸೇರಿದರೆ ಕರ್ನಾಟಕದ ರಾಜಕೀಯ ಇತಿಹಾಸವೇ ಬೇರೆ ಆಗುವಂಥ ಸಾಧ್ಯತೆಗಳು ಕೂಡ ಇತ್ತು ಆದರೆ ಕೆಲವು ಸಿದ್ಧಾಂತಗಳಿಗೆ ಭದ್ರಾದಂಥ ದೇವೇಗೌಡರು ಸಂಸ್ಥಾ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿಕೊಂಡ್ರು ನಂತರ ಅನೇಕ ಚುನಾವಣೆಗಳನ್ನು ಎದುರಿಸಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲುವಾಸವನ್ನು ಅನುಭವಿಸಿ ಅಲ್ಲಿಂದ ಹೊರಗೆ ಬಂದ ನಂತರ ಜನತಾ ಪಕ್ಷವನ್ನು ಕಟ್ಟುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅನೇಕ ಜವಾಬ್ದಾರಿ ಸ್ಥಾನಗಳನ್ನು ನಿರ್ವಹಿಸಿದರು ಎಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಎಂಬತ್ತ್ಮೂರರ ವಿಧಾನಸಭಾ ಚುನಾವಣೆ ಎಂಬತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೇನು ಮುಖ್ಯಮಂತ್ರಿ ಆದರೂ ಅನ್ನುವಂಥ ಸಂದರ್ಭದಲ್ಲಿ ಎಪ್ಪತ್ತೆಂಟರಲ್ಲಿ ಚುನಾವಣೆ ಹಿನ್ನಡೆ ಆಯಿತು ಎಂಬತ್ತ್ಮೂರು ಮತ್ತು ಎಂಬತ್ತೈದರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅವಕಾಶ ಅವರಿಗೆ ಸಿಗಲಿಲ್ಲ ಆದರೆ ಎಂಬತ್ತ್ಮೂರರ ಚುನಾವಣೆಯ ನಂತರ ರಾಮಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡುವಂಥದ್ರಲ್ಲಿ ಅಂದಿನ ಜನತಾ ಪಕ್ಷದ ನಾಯಕರಾಗಿದ್ದಂಥ ಮಾನ್ಯ ಚಂದ್ರಶೇಖರ್ ಅವರ ಸ್ನೇಹ ಮತ್ತು ಸೂಚನೆ ಮೇರೆಗೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ರಾಮಕೃಷ್ಣ ಹೆಗಡೆಯವರನ್ನು ಮುಖ್ಯಮಂತ್ರಿಯನ್ನೂ ಕೂಡ ಮಾಡಿದರು ಬಹುತೇಕ ರಾಜಕಾರಣದ ಅನೇಕ ಸಂದರ್ಭಗಳಲ್ಲಿ ರಾಜಕೀಯ ಎದುರಾಳಿಗಳಾಗಿ ನಾವು ಇದ್ದರೂ ಕೂಡ ಇವತ್ತು ಭಾರತದ ಸಾರ್ವಜನಿಕ ಬದುಕಿನಲ್ಲಿ ಒಂದು ಅಧ್ಯಯನ ಮಾಡಬೇಕಾದಂಥ ಒಂದು ವ್ಯಕ್ತಿತ್ವ ದೇವೇಗೌಡರದ್ದು ಹಾಗಾಗಿ ಈ ರಾಜಕೀಯ ಭೀಷ್ಮನಿಗೆ ಸಂಪೂರ್ಣವಾದಂಥ ಆಯಸ್ಸು ದೊರೀಲಿ ಆರೋಗ್ಯ ದೊರೀಲಿ ಮತ್ತು ಭಾರತದ ಮೂಲಭೂತ ಸಿದ್ಧಾಂತ ಏನಿದೆ ಸಂವಿಧಾನಕ್ಕೆ ಅನುಗುಣವಾಗಿ ದೇಶವನ್ನು ಕಟ್ಟುವ ಮತ್ತು ಸರ್ಕಾರವನ್ನು ನಡೆಸುವ ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಮುಂದಿನ ಚಟುವಟಿಕೆಗಳು ಕೂಡ ಪೂರಕವಾಗಿದ್ದು ಇವತ್ತಿನ ಜಾತಿ ಮತ ಹಣದ ರಾಜಕಾರಣ ಕೊನೆಗಾಳಿಸ್ಲಿಕ್ಕೆ ಅವರ ಉಳಿದಿರತಕ್ಕಂಥ ಜೀವನದ ಅವಧಿಯೂ ಕೂಡ ಮೀಸಲಾಗಿರ್ತದೆ ನಿರೀಕ್ಷೆಯನ್ನು ನಾನು ಮಾಡ್ತೇನೆ ತೊಂಬತ್ತರ ಹೊಸ್ತಿಲಲ್ಲಿರುವ ಮತ್ತು ಪ್ರಧಾನಮಂತ್ರಿಗಳಾಗಿ ಇಪ್ಪತ್ತೈದು ವರ್ಷ ಪೂರೈಸಿರುವ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಐವತ್ತು ವರ್ಷ ಐದು ದಶಕಗಳನ್ನು ಕಳೆದಿರುವಂಥ ದೇವೇಗೌಡರಿಗೆ ಸಂಪೂರ್ಣವಾದಂಥ ಆರೋಗ್ಯವನ್ನು ಆಯಸ್ಸನ್ನು ಮತ್ತು ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡುವಂಥ ಶಕ್ತಿ ದೊರೆಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನ್ನ ಶುಭ ಹಾರೈಕೆಗಳು ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ